ಸಸ್ಯಗಳ ಮತವರ್ಗ ಜೊತೆಗೆ ಆರೋಗ್ಯ ಇಲಾಖೆ ಮಾತನಾಡಿಕೊಂಡು ಇಲ್ಲಿರುವಂತಹ ನಮ್ಮ ಮೀನುಗಾರರ ಮಗುವಿನ ಮಹಾಸಭೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಕೋರಿಕೆ ಮೇರೆಗೆ ನಾವು ಇಲ್ಲಿ ಸಹ 500 ವ್ಯಾಕ್ಸಿನೇಷನ್ ಮಾಡುವ ಕೆಲಸ ಮಾಡಿದ್ದೇವೆ. ಬಹುಶಃ ಕೋವಿಡ್ ಬಂದಾಗ ನಾನು ರಾಜ್ಯದಲ್ಲಿ ಮೊದಲನೇ, ನನಗೆ ಫಸ್ಟ್ ಬಂದು ಹೆಮ್ಮೆಯ ವಿಷಯ ಅಲ್ಲ, ಯಾಕಂದ್ರೆ ಆ ರೋಗಿನೊಳಗೆ ನಾನು ಹೋಗಿ ನೋಡಿದೆ ಏನೆಲ್ಲ ಆಗ್ತದೆ ಎನ್ನುವಂಥದ್ದು. ನೀವು ಹೇಳಿದಾಗೆ ಲಸಿಕೆ ಒಂದೇ, ಇದಕ್ಕೆ ಮತ್ತು ಪ್ರಿವೆನ್ಷನ್ ಬರದೇ ಹಾಗೆ ನೋಡ್ಕೊಳ್ಳುವಂತ ಕೆಲಸ ನಮ್ಮ ಮೇಲಿದೆ. ಬರದೇ ಹಾಗೆ ಮಾಡ್ಕೊಳ್ಳಿಕ್ಕೆ ಲಸಿಕೆ ತೆಗೆದುಕೊಂಡ ಮೇಲೆ ಸಹ ಎರಡು ಲಸಿಕೆಯನ್ನ ಎರಡು ಡೋಸ್ ಆದ ಮೇಲೂ ಸಹ ನಮಗೆ ಕೋವಿಡ್ ಬರುವಂತಹ ಸಾಧ್ಯತೆಗಳು ಇರ್ತದೆ. ಅದಕ್ಕೋಸ್ಕರ ಲಸಿಕೆ ತೆಗೆದುಕೊಂಡ ಕ್ಷಣ ಮಾಸ್ಕ್ ತೆಗೆದು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡದೆ ಸ್ವಲ್ಪ ಅಜಾಗರೂಕತೆಯಿಂದ ಇದ್ರೆ ಕೋವಿಡ್ ಕೂಡ ಬರುವಂತಹ ಸಾಧ್ಯತೆ ಇರ್ತದೆ. ಸ್ವಲ್ಪ ಆ ನೋವನ್ನ ಸಹಿಸಬೇಕಾಗ್ತದೆ. ಆದ್ರೆ ಒಳ್ಳೆ ವಿಷಯ ಏನಂತ ಹೇಳಿದ್ರೆ ಕೋವಿಡ್ ಲಸಿಕೆ ತೆಗೆದುಕೊಂಡ ನಂತರ ಯಾರು ಸಹ ಬಾಳೆ ಸಣ್ಣ ಪರ್ಸೆಂಟ್ ಆಗಿ 1% ಕಮ್ಮಿ ಜನ ಮಾತ್ರ ಐಸಿಗೆ ಹೋಗ್ತಾರೆ. ಕೋವಿಡ್ ಸೀರಿಯಸ್ ಆಗುತ್ತೆ 1%ಗಿಂತ ಸಹ ಕಮ್ಮಿ ಜನರಿಗೆ ಮಾತ್ರ ಸೀರಿಯಸ್ ಆಗುವಂತ ಒಂದು 11 ಬೇರೆ ಬೇರೆ ಸಮಸ್ಯೆಗಳಿದ್ದವರಿಗೆ ಮಾತ್ರ 1.1 ಅಂತ ಹೇಳ್ಬೋದು, ಅವರಿಗೆ ಮಾತ್ರ ಸಮಸ್ಯೆ ಸಾಧ್ಯತೆ ಇದೆ. ಹಾಗಾಗಿ ಲಸಿಕೆ ತೆಗೆದುಕೊಂಡ